ಎಲ್ರು ನಮಸ್ಕಾರ. ಒಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದು ಬಂದಿದ್ದೀನಿ. ಇದೇ 2ನೇ ತಾರೀಕು ಕಾಂತಾರ ತುಳುವಲ್ಲಿ ಬಿಡುಗಡೆ ಆಗ್ತಾ ಇದೆ. ನನ್ನ ಮೊದಲ ಸಿನಿಮಾ ತುಳುವಲ್ಲಿ ರಿಲೀಸ್ ಆಗ್ತಿರುವಂಥದ್ದು. ಬಹಳ ಖುಷಿ. ಇಡೀ ತಂಡಕ್ಕೆ ತುಂಬ ಖುಷಿಯಾಗಿರೋ ವಿಚಾರ ಏನಂತಂದರೆ, ಕಾಂತಾರವನ್ನು ನೀವೆಲ್ಲರೂ ಇಷ್ಟು ಅದ್ಭುತವಾದಂಥ ಸಕ್ಸಸ್ ಮಾಡಿಕೊಟ್ಟಿದ್ದೀರಿ, ಹಾಗಾಗಿ ನಿಮ್ಮೆಲ್ರಿಗೂ ನಾವು ಋಣಿಯಾಗಿದ್ದೇವೆ. ಕರ್ನಾಟಕದಲ್ಲಿ ಹಲವಾರು ಚಿತ್ರಮಂದಿರಗಳಲ್ಲಿ ಅದರ ಜೊತೆಗೆ ಓಸಿಸಲು ಕೂಡ ಬೇರೆ ಬೇರೆ ದೇಶದಲ್ಲಿ ವಿದೇಶಗಳಲ್ಲಿ ತುಳುವಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ತುಳುವಲ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಕಾಂತಾರ ಕನ್ನಡದಲ್ಲಿ ಬಿಡುಗಡೆ ಆದಾಗ ತುಳುನಾಡಿನಿಂದ ಅಥವಾ ಇಡೀ ದಕ್ಷಿಣ ಕನ್ನಡದಿಂದ ಬಂದಂಥ ಒಂದು ಬೇಡಿಕೆ, ಕರಾವಳಿ ಅಥವಾ ನಮ್ಮ ಇಡೀ ತುಳುನಾಡಿನ ಒಂದು ಸಂಸ್ಕೃತಿ, ನಮ್ಮ ದೈವಾರಾಧನೆ, ಎಲ್ಲ ವಿಚಾರಗಳನ್ನು ಹೇಳ್ತಾ ಇರೋದ್ರಿಂದಾಗಿ ಇದು ತುಳುವಲ್ಲಿ ಕೂಡ ಸಿನಿಮಾ ಬರಬೇಕು ಅಂತ ಭಾಳಷ್ಟು ಜನ ಕೇಳ್ಕೊಂಡಿದ್ದೀರಿ. ಆ ಒಂದು ಅಪೇಕ್ಷೆ ಮೇಲೆಗೆ ನೀವೆಲ್ಲರೂ ಆಸೆ ಪಟ್ಟ ಹಾಗೆ ಇವತ್ತು ತುಳುವಲ್ಲಿ ಕಾಂತಾರವನ್ನು ಬಿಡುಗಡೆ ಮಾಡ್ತೀನಿ. ಇನ್ನೂ ಒಂದು ವಿಚಾರ, ಭಾಳಷ್ಟು ದಿವಸದಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ನಾನು ಅಬ್ಸರ್ವ್ ಮಾಡಿರುವಂಥದ್ದು, ಸಿನಿಮಾ ರಿಲೀಸ್ ಆದಾಗ ಪ್ರಾರಂಭದಲ್ಲಿ ನಾನೊಂದು ರಿಕ್ವೆಸ್ಟನ್ನು ಮಾಡಿದ್ದೆ, ಮತ್ತೆ ಪುನಃ ಅದೇ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. ದೈವದ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ರೀಲ್ಸ್ ಮಾಡುವಂಥದ್ದು, ಅದರ ಅಣಕನ್ನು ಬೇರೆ ಸ್ಟೇಜ್ಗಳಲ್ಲಿ ಮಾಡುವಂಥದ್ದಾಗ್ಬೋದು, ಇದೆಲ್ಲ ಭಾಳ ನೋವು ತರುವಂಥ ವಿಚಾರ. ಯಾಕಂದರೆ ಇದನ್ನು ನಂಬಿದಂಥವರು ಮತ್ತು ದೈವಾರಾಧಕರಿಗೆ ಭಾಳಷ್ಟು ನೋವು ತರುತ್ತೆ, ಹಾಗಾಗಿ ನಂಬಿದಂಥ ನಮ್ಮಂಥ ಭಕ್ತರಿಗೂ ಕೂಡ ಅದು ನೋವು ತರುತ್ತೆ. ಜೊತೆಗೆ ಒಂದಷ್ಟು ಆ್ಯಪ್ಗಳು ಬಂದಿತ್ತು, ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ. ನಾವು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಆ ಆ್ಯಪ್ಗಳನ್ನು ತೆಗಿಸ್ತಾನೆ ಇದ್ದೀವಿ, ಮತ್ತೆ ಮತ್ತೆ ಬರ್ತಾನೆ ಇದೆ, ಪ್ರತಿ ಹಂತದಲ್ಲೂ ಅದರ ಮೇಲೆ ಗಮನ ಇಟ್ಟಿದ್ದೇವೆ ನಾವು. ಸೊ ಅದು ಕೂಡ ಸಂಪೂರ್ಣವಾಗಿ ಹೋಗುವಂತಹ ಒಂದು ಪ್ರಯತ್ನದಲ್ಲಿ ನಾವು ಕೆಲಸ ಮಾಡ್ತೀವಿ. ಕೆಲವೊಂದಷ್ಟು ವಿಚಾರಗಳು ಬಂತು ಸಿನಿಮಾ ರಿಲೀಸ್ ಆದಮೇಲೆ, ದೈವಾರಾಧನೆಯ ನಂಬಿಕೆಯನ್ನು ಪ್ರಶ್ನೆ ಮಾಡಿದಂಥ ವಿಚಾರಗಳು ಇತ್ತು. ಆ ನಂಬಿಕೆಯನ್ನು ಪ್ರಶ್ನೆ ಮಾಡಿದವರು ಅವರು ನಂಬದೇ ಇದ್ದರೆ ಅದು ಕೂಡ ಅವರ ನಂಬಿಕೆ ಆಗುತ್ತೆ. ಆದರೆ ಇದು ಮೂಢನಂಬಿಕೆ ಅಂತ ಹೇಳುವವರಿಗೆ ದಯವಿಟ್ಟು, ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ನೀವು ಸುಮ್ಮನೆ ಆಗಬೇಕು. ಬೇರೆಯವರು ನಂಬುವಂಥ ಒಂದು ನಂಬಿಕೆಯ ಬಗ್ಗೆ ನಾವು ಪ್ರಶ್ನೆ ಮಾಡೋದಷ್ಟು ಸರಿಯಲ್ಲ ಅಂತ ನನ್ನ ಒಂದು ವಿಚಾರ. ದಯಮಾಡಿ ಬೇರೆಯೊಬ್ಬರ ನಂಬಿಕೆಯ ಮೇಲೆ ತಮ್ಮ ಮಾತಿನ ಪ್ರಹಾರದಿಂದ ಅವರನ್ನು ನೋವು ಮಾಡುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ನನಗೆ ಪರ್ಸನಲಿ ಯಾರಾದರೂ ಕೇಳಿದ್ರೆ ನಿಮಗೆ ಕಾಂತಾರ ಸಿನಿಮಾ ಹೆಚ್ಚಾ ದೈವ ಹೆಚ್ಚಾ ಅಂತ ಕೇಳಿದ್ರೆ ಖಂಡಿತವಾಗಲೂ ನನಗೆ ದೈವ ಹೆಚ್ಚು. ಯಾಕಂತಂದರೆ ಕಾಂತಾರ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪೋದಕ್ಕೆ ಆ ದೈವ ಶಕ್ತಿ ನಮ್ಮನ್ನು ಪ್ರೇರಣೆ ಮಾಡಿ, ನಮಗೆ ಆಶೀರ್ವಾದ ಮಾಡಿ, ನಮ್ಮನ್ನು ಜೊತೆಯಲ್ಲೇ ಕರ್ಕೊಂಡು ಬಂದಿರೋದ್ರಿಂದಾಗಿ ಇವತ್ತು ಕಾಂತಾರದಿಂದ ಹಂತ ತಲುಪಿದೆ. ಹಾಗಾಗಿ ದೈವ ತುಂಬ ಮುಖ್ಯ, ನಾನು ನಂಬುವಂಥವನು ಕೂಡ. ಕೆಲವೊಂದಷ್ಟು ವಿಚಾರಗಳು ಚರ್ಚೆಗೆ ಬಂದಂಥದ್ದು ನಂಬಿಕೆ. ಇದರಲ್ಲಿ ತಪ್ಪುಗಳಾದಾಗ ನಾವು ಒಂದು ಮಾತು ಹೇಳ್ತೀವಿ, ಅದನ್ನು ದೈವವೇ ನೋಡ್ಕೊಳ್ತೇವೆ. ಯಾಕಂದರೆ ದೈವಕ್ಕಿಂತ ದೊಡ್ಡವರಲ್ಲ ನಾವು. ಹಾಗಾಗಿ ಅಂಥದ್ದೇನೇ ತಪ್ಪುಗಳು ಸರಿಗಳು ಏನೇ ಆದರೂ ಎಲ್ಲವನ್ನ ದೈವ ನೋಡ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರದಲ್ಲಿದ್ದೀನಿ ನಾನು. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾವನ್ನು ಯಾವುದೇ ರೀತಿಯಲ್ಲಿ ಈ ಆಚರಣೆ ಈ ನಂಬಿಕೆಗೆ ಕುತ್ತು ಬರದ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದ್ವಿ. ಯೋಚನೆಯೂ ಕೂಡ ಅದೇ ರೀತಿಯಲ್ಲಿದೆ, ಇವತ್ತು ಕೂಡ ಹಾಗೇ ಇದ್ದೀವಿ. ಮುಂದೇನೂ ಕೂಡ ಇದು ಬರೀ ಸಿನಿಮಾ ಆಗದೆ ನಮ್ಮ ಕೈಯಿಂದ ಏನೇನು ಸಮಾಜಮುಖಿಯಾಗಿ ಸಾಧ್ಯತೆ ಇರುತ್ತೆ, ಕೆಲಸಗಳನ್ನು ಕಾರ್ಯಗಳನ್ನು ಮಾಡೋದಕ್ಕೆ ಅದಕ್ಕೂ ಕೂಡ ನಾವು ಬದ್ಧರಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದಂಥ ಒಂದು ಸಪೋರ್ಟನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಕೆಲಸ ಮಾಡೋದಕ್ಕೆ ನೀವು ಪ್ರೇರಣೆಯಾಗಿದ್ದೀರಿ. ಮತ್ತೊಮ್ಮೆ ನಾನು ಇಡೀ ಈ ಕಾಂತಾರ ಚಿತ್ರವನ್ನು ದೈವ ನರ್ತಕರು, ದೈವಾರಾಧಕರು ಮತ್ತು ದೈವಕ್ಕೆ ಸೇವೆ ಕೊಟ್ಟಿರುವಂಥ ಇಡೀ ಅವರ ಕುಟುಂಬ, ಆ ಒಂದು ಸಮುದಾಯದ ಕುಟುಂಬಕ್ಕೆ ಹಾಗೂ ಅಪ್ಪು ಸಾರಿಗೆ ನಾನು ಇದನ್ನು ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅವತ್ತೇ ಕೂಡ. ಇವತ್ತು ಕೂಡ ಈ ಸಕ್ಸಸ್ಸನ್ನು ಇವರಿಗೆ, ಜನರಿಗೆ, ಇವರೆಲ್ಲರಿಗೂ ನಾನು ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.